ಹಲೋ ಸ್ನೇಹಿತರೆ, ಎಲ್ಲರಿಗೂ ತರಗತಿಗೆ ಸ್ವಾಗತ. ಸೊ ಎಂದಿನಂತೆ ಮತ್ತು ಈ ಒಂದು ಕ್ಲಾಸ್ ಅಲ್ಲಿ ನಾನು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ ಹೇಳ್ತಾ ಇದ್ದೀನಿ. ಕಳೆದ ಒಂದು ಕ್ಲಾಸ್ ಅಲ್ಲಿ ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ಹೇಳಿದ್ದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನ ಈ ಒಂದು ತರಗತಿಯಲ್ಲಿ ನೋಡುವಂತದ್ದಾಗಿರ್ಬೋದು. ಸೊ ಈ ಮಾಹಿತಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಉಪಯುಕ್ತಕರ ಮಾಹಿತಿ ಆಗಿರುತ್ತೆ ಅಂತ ಹೇಳ್ತಾ, ನೀವು ಯಾವುದೇ ಎಕ್ಸಾಮ್ ಬಿಡಿಸಿ ಸ್ನೇಹಿತರೆ, ಅದರಲ್ಲಿ ಒಂದು ಪ್ರಶಸ್ತಿಯ ಬಗ್ಗೆ ಕೇಳ್ತಾರೆ. ಅದು ನೋಡಿ, ವಿಂಬಲ್ಡನ್ ಟೆನ್ನಿಸ್ ಆಗಿರ್ಬೋದು. ಸೊ ಯಾವ ರೀತಿ ಟೆನ್ನಿಸ್ ಕ್ರೀಡೆದಾಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಮತ್ತೆ ಫುಟ್ಬಾಲ್ ಆಗಿರ್ಬೋದು. ಸೊ ಈ ಎಲ್ಲಾ ತರಹದ ಕ್ರೀಡೆಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಪ್ರಶಸ್ತಿಗಳ ಬಗ್ಗೆ ಕೂಡ ಆಗಿರ್ಬೋದು, ವಿಶೇಷ ಮಾಹಿತಿಗಳು ಕೂಡ ನಾನು ತಮಗೆ ನೀಡಲಿದ್ದೇನೆ. ಇಲ್ಲಿ ನೋಡಿ, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಬಗ್ಗೆ ಈ ಒಂದು ತರಗತಿಯಲ್ಲಿ ನೋಡುವಂತದ್ದಾಗಿರುತ್ತೆ. ಫ್ರೆಂಡ್ಸ್, ಇನ್ನು ನೋಡಿ, ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಕೆ ಸಾಧ್ಯ ಆಗಿರಬೇಕು. ಮತ್ತೆ ಕ್ಲಾಸ್ ಅನ್ನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ನೋಡಿ, ಪ್ರಮುಖ ಅಂಶಗಳ ಬಗ್ಗೆ ಗಮನವನ್ನ ಹರಿಸೋಣ. ಸ್ಥಾಪನೆಯಾಗಿದ್ದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಯಾವ ವರ್ಷ ಸ್ಥಾಪನೆ ಆಯ್ದಪ್ಪ ಅಂತ ಕೇಳಿದ್ರೆ, 1957ರದಾಗ ಸ್ಥಾಪನೆ ಆಗ್ತದ. ಯಾವುದು? ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಮತ್ತಿದು 1957ರಲ್ಲಿ ಸ್ಥಾಪನೆ ಆದ್ರೆ ಇನ್ನು ಮೊದಲ ಪ್ರಶಸ್ತಿ ಯಾವ ವರ್ಷ ನೀಡ್ತಾರೆ ಅಂತ ಕೇಳಿದ್ರೆ, ನೋಡಿ, 1958ರಲ್ಲಿ ಈ ಪ್ರಶಸ್ತಿಯ ಒಂದು ಮೊದಲ ಸಲ ಯಾವ ವ್ಯಕ್ತಿಗೆ ನೀಡ್ತಾರೆ ಅಂದ್ರೆ, ಅದು ವಿನೋಬಾ ಭಾವೆ ಅವರಿಗೆ ನೀಡುವಂಥದ್ದು. 1958ರಲ್ಲಿ ಈ ಪ್ರಶಸ್ತಿ ಮೊದಲ ಬಾರಿಗೆ ನೀಡ್ತಾರೆ. ಅದು ಯಾರಿಗೆ ಅಥವಾ ಯಾವ ವ್ಯಕ್ತಿಗೆ ನೀಡ್ತಾರೆ ಅಂತ ಕೇಳಿದ್ರೆ, ವಿನೋಬಾ ಭಾವೆ ಅವರಿಗೆ ನೀಡ್ತಾರೆ 1958ರಲ್ಲಿ. ಸರಿನಾ? ಇನ್ನು ನೋಡ್ರಿ, ಇದರ ಮತ್ತೊಂದು ಹೆಸರು ಅಂದ್ರೆ ಏಷ್ಯಾದ ನೋಬಲ್ ಪ್ರಶಸ್ತಿ ಅಂತಾನೆ ಪ್ರಮುಖ ಖ್ಯಾತಿಯನ್ನ ಪಡೆದಿದೆ. ನೋಡಿ, ಏಷ್ಯಾದ ನೋಬಲ್ ಪ್ರಶಸ್ತಿ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸರಿನಾ? ಸ್ಥಾಪನೆ ಆಗಿದ್ದು 1957ರದಾಗ ಆಗತ್ತ. ಮತ್ತೆ ಮೊದಲ ಪ್ರಶಸ್ತಿ ಯಾವಾಗ ನೀಡ್ತಾರ ಅಂತ ಕೇಳಿದ್ರೆ, 1958ದಾಗ ನೀಡ್ತಾರೆ. ಮತ್ತೆ ವಿನೋಬಾ ಭಾವೆ ಅವರು ಆ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ ಮೊಟ್ಟ ಮೊದಲ ಬಾರಿಗೆ. ಇನ್ನು ನೀಡುವ ದೇಶ ಯಾವುದು? ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಏಷ್ಯಾದ ನೋಬಲ್ ಪ್ರಶಸ್ತಿ ಎಂದೇ ಖ್ಯಾತಿಗೊಂಡಿರುವ ಈ ಒಂದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡುವಂತ ದೇಶ ಯಾವುದು ಅಂತ ಕೇಳಿದ್ರ, ನೋಡಿ, ಫಿಲಿಪೈನ್ಸ್ ದೇಶ ನೀಡುತ್ತದೆ. ಸರಿನಾ? ಫಿಲಿಪೈನ್ಸ್ ದೇಶ ಈ ಒಂದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ನೀಡುವಂಥದ್ದು. ಇಲ್ಲೋಡೆ, ಇನ್ನು 2018ರದಾಗ ಭಾರತೀಯರು ಯಾವೆಲ್ಲ ಭಾರತೀಯರು ಈ ಪ್ರಶಸ್ತಿಯನ್ನ ಪಡಿತಾರೆ ಅಂತ ಕೇಳಿದ್ರೆ, ಮೋಸ್ಟ್ ರೀಸೆಂಟ್ ಅದನ್ನು ಇಂಡಿಯನ್ಸ್ ಬಗ್ಗೆ ಕೇಳ್ತಾರೆ, ಅಥವಾ ಮೋಸ್ಟ್ ರೀಸೆಂಟ್ ಪ್ರಶಸ್ತಿ ಪಡೆದುಕೊಂಡವ್ರ ಬಗ್ಗೆ ಕೇಳ್ತಾರೆ. ಓಕೆನಾ? ಇನ್ನು 2018ರಲ್ಲಿ ಭರತ್ ವಟಾಣಿ ಅವರಿಗೆ ಈ ಪ್ರಶಸ್ತಿ ದೊರಕುತ್ತೆ. ಸೋನಂ ಕುಮಾರ್ ಅವರಿಗೂ ಕೂಡ 2018ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರಕುವಂಥದ್ದು. ಸೊ ಸೋನಂ ಕುಮಾರ್ ಅವರಿಗೆ ಯಾವ ಕ್ಷೇತ್ರದಲ್ಲಿ ಅಂತ ಕೇಳಿದ್ರೆ, ಇವರಿಗೆ ಜರ್ನಲಿಸಂ ನಲ್ಲಿ, ಅಂದ್ರೆ ಪತ್ರಕರ್ತರು ಆಗಿರ್ತಾರೆ ಇವರು, ಪತ್ರಕರ್ತರು. ಸರಿನಾ? ಯಾರು? ಸೋನಂ ಕುಮಾರ್ ಅವರು ಪತ್ರಕರ್ತರಾಗಿರ್ತಾರೆ. ಭರತ್ ವಟ್ಟಾನಿ ಮತ್ತೆ ಸೋನಂ ಕುಮಾರ್ ಅವರಿಗೆ 2018ರಲ್ಲಿ ನೋಡಿ, ಇವರಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಿ ಗೌರವವನ್ನ ನೀಡುವಂಥದ್ದು. ಸೊ ಹಂಗೆ ಇಲ್ಲೋಡಿ, 2019ರಲ್ಲಿ ಯಾರಿಗೆ ನೀಡ್ತಾರಪ್ಪ ಅಂತ ಕೇಳಿದ್ರೆ, ರವೀಶ್ ಕುಮಾರ್ ಅವರಿಗೆ. ಇದು ಪ್ರಮುಖ ಕ್ವಶನ್ ಆಗಿತ್ತು ಸಾಕಷ್ಟು ಎಕ್ಸಾಮ್ ಅಲ್ಲಿ, ಅಂದ್ರೆ 2019ರಿಂದ ಇಲ್ಲಿವರೆಗೆ ಯಾವೆಲ್ಲ ಎಕ್ಸಾಮ್ ಆಗಿದೆ. ಸೊ ಅದರಲ್ಲಿ ಕೆಲವೊಂದು ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಕೇಳಿದ್ದಾರೆ. 2019ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದುಕೊಂಡ ಭಾರತೀಯ ಯಾರು, ಅಥವಾ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಾರ ಅಂತ ಕೇಳಿದಾರ. ನೋಡಿ, ರವೀಶ್ ಕುಮಾರ್ ಅವರಿಗೆ 2019ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ನೀಡಿ ಗೌರವ ನೀಡಿದ್ದಾರೆ. ಇವರು ಯಾವ ಕ್ಷೇತ್ರಕ್ಕೆ ಸೇರಿದಾರೆ ಅಂದ್ರೆ, ಸೇಮ್ ಇವರು ಕೂಡ ಜರ್ನಲಿಸಂ, ನೋಡಿ, ಜರ್ನಲಿಸಂ ಕ್ಷೇತ್ರಕ್ಕೆ ಸೇರಿರುವಂತದ್ದು ಅಂದ್ರೆ ಪತ್ರಕರ್ತರು ಆಗಿರ್ತಾರೆ. ಯಾರು? ರವೀಶ್ ಕುಮಾರ್ ಅವರು. ಸರಿನಾ? ಸೊ ಇನ್ನು ಇಷ್ಟು ಈ ಭಾರತೀಯರ ಬಗ್ಗೆ ಆಗಿದ್ರೆ, ಇನ್ನು 2022ರಲ್ಲಿ ಮೋಸ್ಟ್ ರೀಸೆಂಟ್ ಆಗಿ ಯಾರಿಗೆ ದೊರಕಿದೆ ಅಂತ ಕೇಳಿದ್ರೆ, 4 ಮಂದಿಗೆ ಸಿಗುತ್ತೆ. ನೋಡಿ, ಗ್ಯಾರಿ ಬೆಂಚಗಿಬ್ ಅಂತ ಕರಿತೀವಿ, ಇವರು ಇಂಡೋನೇಷ್ಯಾದವರಾಗಿರ್ತಾರೆ. ಇಂಡೋನೇಷ್ಯಾ ದೇಶದ ಗ್ಯಾರಿ ಬೆಂಚಗಿಬ್ ಅವರಿಗೆ. ಮತ್ತೆ ನೋಡಿ, ಬರ್ನಾಡೆಟೆ ಮ್ಯಾಡ್ರಿಡ್, ಇವರು ಫಿಲಿಪೈನ್ಸ್ ದೇಶದವರಾಗಿರ್ತಾರೆ. ಮತ್ತೆ ಸೊತೆರಾ ಕಿಮ್ ಅನ್ನೋರು ಕಾಂಬೋಡಿಯಾ ದೇಶದವರಾಗಿರ್ತಾರೆ. ಮತ್ತೆ ತಡಶಿ ಅಟ್ಟೋರಿ ಅವರು ಜಪಾನ್ ದೇಶದವರಾಗಿರ್ತಾರೆ. ಈ 4 ಜನಕ್ಕೆ ನೋಡಿ, 2022ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ದೊರಕುವಂಥದ್ದು ಆಗಿರ್ತದ. ಸರಿನಾ? ಸೊ ಇದೊಂದು ಇದೇನು ಕೇವಲ 1-2 ಕ್ವಶನ್ಸ್ ಅಂತ ನೀವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ನಿಮ್ಗೆ ಅವೇ ಹೈಯರ್ ಸ್ಕೋರ್ ಆಗ್ತವೆ. ಲಿಸ್ಟ್ ಅಲ್ಲಿ ಬಂದವರು ಮತ್ತೆ ನೀವು ರಿಜೆಕ್ಟ್ ಆದವರಿಗೆ ಕೇವಲ 2-3 ಪಾಯಿಂಟ್ಸ್ ಕಟ್ ಆಫ್ ನೋಡ್ರಿ. ನೀವು ಬೇಕಾದ್ರೆ ನೀವು ನಿಯರ್ ಹತ್ತತ್ರ ಬಂದಿರ್ತೀರಿ. ಸೊ ಅದಕ್ಕೆ ಕಾರಣ ಏನು ಫೇಲ್ಯೂರ್ ಅಂದ್ರೆ, ನೀವು ಈ ಒಂದು ಮಾರ್ಕ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿರ್ತೀರ. ಅಂತ ಒಂದು ಮಾರ್ಕ್ಸ್ ಅನ್ನ ನೀವು ನೆಗ್ಲೆಕ್ಟ್ ಮಾಡದೆ ಅದನ್ನ ಗಮನ ಹರಿಸಿ ನೀವು ಓದ್ಕೊಂತ ಹೋದ್ರೆ, ನಿಮ್ಗೆ
ಎಕ್ಸಾಮ್ ಅಲ್ಲಿ ಯಾವುದೇ ಒಂದು ಎಕ್ಸಾಮ್ ಬರೆದ್ರು ಕೂಡ ನೀವು ಆ ಲಿಸ್ಟ್ ಅಲ್ಲಿ ಇರ್ತೀರಿ ಅಂತ ಹೇಳ್ತಾ ಇಲ್ಲಿ ನೋಡಿ ಇವತ್ತು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಬಗ್ಗೆ ನೋಡಿದೀವಿ. ಫಸ್ಟ್ ಯಾರಿಗೆ ಕೊಟ್ಟರು? ವಿನೋಬ ಭಾವೆ ಕೊಡ್ತಾರೆ, 1957ರಲ್ಲಿ ಸ್ಥಾಪನೆ ಆಗುತ್ತೆ. 58ರಲ್ಲಿ ಕೊಡ್ತಾರೆ ಅವರು. ಯಾವ ದೇಶ ಕೊಡುತ್ತೆ ಅಂದ್ರೆ ಫಿಲಿಪೈನ್ಸ್ ದೇಶ ಕೊಡುತ್ತೆ. ಮತ್ತೆ ಏಷ್ಯಾದ ನೋಬಲ್ ಪ್ರಶಸ್ತಿ ಅಂತ ಕೂಡ ನಾವು ಕರಿತೀವಿ ಅಂತ ಹೇಳಿದೀನಿ. 2018ರಲ್ಲಿ ಭರತ್ ಒಟ್ಟಾನಿ ಮತ್ತೆ ಸೋನಂ ಕುಮಾರ್ ಅವ್ರಿಗೆ ಸಿಗುತ್ತೆ. ಇನ್ನು 2019ರಲ್ಲಿ ರವೀಶ್ ಕುಮಾರ್ ಅವ್ರಿಗೆ ಸಿಗುವಂತದ್ದು. ಇನ್ನು ಮೋಸ್ಟ್ ರೀಸೆಂಟ್ ಕೂಡ ಅವರು ಎಕ್ಸಾಮ್ ಅಲ್ಲಿ ಕೇಳಬಹುದು ನೋಡ್ರಿ, ಗ್ಯಾರಿ ಬೆಂಚಗಿಬ್ ಇಂಡೋನೇಷ್ಯಾ. 4 ಮಂದಿಗೆ ಸಿಗುತ್ತಾ ಅಂತ ನೀವು ನೆನಪಾಗಿ ಇಟ್ಕೋಬೇಕು ಸರಿನಾ. ಗ್ಯಾರಿ ಬೆಂಚಗಿಬ್, ಬರ್ನಂಡಿಟೆ ಮ್ಯಾಡ್ರಿಡ್, ಫಿಲಿಪೈನ್ಸ್, ಮತ್ತೆ ಸೊತೆರಾಕಿಮ್. ನಿಮ್ಗೆ ಯಾವ ಪ್ರೊನೌನ್ಸಿಯೇಷನ್ ಮಾಡಕ್ ಬರಲ್ಲ ಅದು 2022ದಾಗಿತ್ತೆ ಅಂತ ಅನ್ಕೊಡ್ರಿ ಸರಿನಾ. ಸೊ ಅಂದ್ರೆ 21 20ರದ್ದು ಕೂಡ ಇರುತ್ತೆ, ಸೊ ಫಾರಿನರ್ ಸಿಕ್ಕಿರುತ್ತೆ. ಸೊ 4 ಜನಕ್ಕೆ ಸಿಕ್ಕಿದೆ. ನೀವು ನಿಮ್ಮದೇ ಆದಂತ ಓನ್ ಸ್ಟೈಲ್ ನೀವು ಓದ್ಕೊಂಡ್ರೆ ಅದು 4 ಮಂದಿ ಇರಲಿ ಅಥವಾ 10 ಮಂದಿ ಇದ್ರು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಅದು ನಿಮ್ ಕೋಡ್ ವರ್ಡ್ ನೀವನ್ನ ಯೂಸ್ ಮಾಡ್ಕೋಬೇಕು ಸರಿನಾ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ವಿಶೇಷ ಕಲೆ ಇರುತ್ತೆ ಓದೋದ್ರ ಬಗ್ಗೆ ಸರಿನಾ. ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರೋ ಅದು ನಿಮಗ್ ಬಿಟ್ಟದ್ದಾಗಿರುತ್ತೆ. ಇನ್ನು ಕೆಲವೊಂದು ಟ್ರಿಕ್ಸ್ಗಳು ನನ್ನ ಹತ್ರ ಏನಿದಾವೆ ಅವು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಕ್ಸಾಮ್ಗೆ ಇದೊಂದು ಸಕ್ಸಸ್ಫುಲ್ ವೇ ಆಗಿರ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಸರಿನಾ. ಇಷ್ಟು ಹೇಳಿ ನಾನೇನ್ ಮಾಡ್ತೀನಿ, ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ನಾನು ಹೊಸ ಪ್ರಶಸ್ತಿಯ ಬಗ್ಗೆ ತಮಗೆಲ್ಲ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ, ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿಕೊಡ್ಬೇಕು. ನೀವು ನಿಮ್ಮ ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.